ಇಲ್ಲಿ ಎಷ್ಟು ಸಾವಿರಾರು ಲಕ್ಷಾಂತರ ಅಭಿಮಾನಿಗಳು ಬಂದಿದ್ರು ಕಾರ್ಯಕ್ರಮ ಅಷ್ಟೇ ಸಂಭ್ರಮದಿಂದ ಶುರು ಆಗುತ್ತೆ ಎಲ್ಲೋ ಒಂದ್ ಕಡೆ ಭಾವನೆಗಳು ಆಚೆ ಬರುತ್ತೆ ಆದರೆ ಒಂದು ವಿಷಯ ಇವತ್ತು ಇಡೀ ಈ ಹಾಡಿನ ಮೂಲಕ ದೊಡ್ಡ ಮನೆ ಕುಟುಂಬ ಏನು ವೇದಿಕೆ ಮೇಲೆ ಬಂದು ನಿಂತಿದೆ ಆ ದೊಡ್ಡ ಮನೆ ಕುಟುಂಬದ ಜೊತೆ ಯಾವಾಗಲೂ ನಮ್ಮ ಕನ್ನಡಿಗರು ಇದ್ದೇ ಇರ್ತಾರೆ ಅನ್ನೋ ಒಂದು ಭರವಸೆಯ ಜೊತೆ ಈ ಒಂದು ಕ್ಷಣವನ್ನು ಅರಗಿಸ್ಕೊಳ್ಳುವಂತಹ ಶಕ್ತಿ ಆ ಭಗವಂತನಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹಾಡು ಒಂಥರ ದೇವರ ನಾಮ ಆಗಿಬಿಟ್ಟಿದೆ ಈ ದೇವರ ನಾಮವನ್ನು ಹಾಡಿದಂಥ ವಿಜಯ್ ಪ್ರಕಾಶ್ ಸರ್ಗೆ ಈ ಹಾಡನ್ನು ನಮಗೆ ಕೊಟ್ಟಂತಹ ಹರಿಕೃಷ್ಣ ಸರ್ ಹಾಗೂ ಅದು ಸಾಹಿತ್ಯ ಅಲ್ಲ ಅಪ್ಪು ಸರ್ ಅವರ ಆದರ್ಶವನ್ನ ಹಾಗೆ ಬರೆದಿಟ್ಟಂತಹ ಸಂತೋಷ್ ಆನಂದ್ ರಾಮ್ ಸರ್ಗೆ ಎಲ್ಲ ಅಭಿಮಾನಿಗಳು ಒಂದು ದೊಡ್ಡ ದೊಡ್ಡ ಚಪ್ಪಾಳೆಗಳನ್ನ ಕೊಡಲೇಬೇಕು ಪ್ಲೀಸ್ ಈ ಬೊಂಬೆ ಹಾಡು ಸೂರ್ಯ ಚಂದ್ರ ಇರೋವರೆಗೂ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಜೀವಂತವಾಗಿರ್ತಾರೆ ಈ ಹಾಡು ಕೂಡ ಯಾವಾಗಲೂ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಮುಂದಿನ ಘಟ್ಟಕ್ಕೆ ಹೋಗೋಣ ಈಗ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಆಗಮಿಸಿದ್ದಾರೆ ಸದಾ ಅಪ್ಪು ಸರ್ಗೆ ಬಹಳ ಪ್ರೀತಿಯನ್ನು ತೋರಿಸಿದಂಥ ದೊಡ್ಡ ವ್ಯಕ್ತಿತ್ವ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅನ್ನೋದು ನಮ್ಮ ಎಲ್ಲ ಅಭಿಮಾನಿಗಳ ಕೋರಿಕೆ ಎಲ್ಲ ಅಭಿಮಾನಿಗಳ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಸರ್ ಇದೊಂದು ಭಾರವಾದ ಮನಸ್ಸು ಈ ಕ್ಷಣ ಕೂಡ ಹಾಗೆ ಇದೆ ಬಹುಶಃ ನಿಮ್ಮ ಮಾತುಗಳು ಮಾತ್ರ ಇದಕ್ಕೆ ಸಾಂತ್ವನ ಹೇಳೋದಕ್ಕೆ ಸಾಧ್ಯ ನೀವು ಕಂಡಂತಹ ಅಪ್ಪು ಸರ್ ಗಂಧದ ಗುಡಿ ಚಿತ್ರದ ಮೂಲಕ ಮತ್ತೆ ನಮಗೆಲ್ಲ ಕಾಣಿಸ್ಕೊಳ್ಳಲಿದ್ದಾರೆ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಕನ್ನಡದ ನಮಸ್ಕಾರಗಳು ಮನಸ್ಸುಗಳು ಭಾವನಾತ್ಮಕವಾದಾಗ ಶಬ್ದಗಳನ್ನು ಮಾತನಾಡಿದರೆ ಅದರ ತೂಕ ಕಮ್ಮಾಗ್ತದೆ ಭಾವನೆಗಳನ್ನು ಭಾವನೆಗಳ ಜೊತೆಗೆ ಜೋಡಿಸುವುದೇ ಈ ಒಂದು ಗಳಿಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಅಪ್ಪು ಅವರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲೇ ಇದ್ದಾರೆ ಪ್ರತಿ ಒಂದು ಕ್ಷಣ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ ನಿಮ್ಮ ಅಭಿಮಾನವನ್ನು ನೋಡಿ ಅತ್ಯಂತ ಸಂತೋಷವನ್ನು ಪಡ್ತಾರೆ ಒಬ್ಬ ಮನುಷ್ಯ ಇದ್ದಾಗ ಹೊಗಳೋದು ಸಹಜ ಆದರೆ ಇಲ್ಲದೇ ಇರುವಾಗ ನೆನಪು ಮಾಡಿಕೊಳ್ಳುವಂಥದ್ದು ಅದು ಆ ದೈವ ಆಶೀರ್ವಾದ ಇದ್ದರೆ ಮಾತ್ರ ಸಾಧ್ಯ ಅಂತ ದೈವರ ಆಶೀರ್ವಾದ ಅಪ್ಪುವರಲ್ಲಿ ಇತ್ತು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಅಣ್ಣವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೇಬೇಕು ರಾಜ್ಕುಮಾರ್ ಅವರ ಎಲ್ಲ ಗುಣಧರ್ಮಗಳನ್ನು ನೂರಕ್ಕೆ ನೂರು ಹೊಂದಿದವರು ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಕೂಡ ಆ ಒಂದು ನಯ ವಿನಯ ಒಂದು ಕ್ಷಣವೂ ಕೂಡ ಅಪ್ಪು ಮರ್ತಿರಲಿಲ್ಲ ಒಂದೇ ಒಂದು ವಿಚಾರ ಅಪ್ಪು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ ಬಾಲ ನಟನಾಗಿ ಭಾಳ ಸಂತೋಷ ಆಗಿತ್ತು ನಮಗೆಲ್ಲ ಆದರೆ ಅಷ್ಟೇ ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂದಾಗ ದುಃಖವನ್ನು ತಡಿಯೋಕ್ಕಾಗಲಿಲ್ಲ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಅಲ್ಪವಾಯುಗಳು ಜಗತ್ತಿನಲ್ಲಿ ಬಹಳ ದೊಡ್ಡ ಬದಲಾವಣೆ ಮಾಡಿದವರೆಲ್ಲರೂ ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಜಗತ್ತನ್ನು ಬಿಟ್ಟಿದ್ದಾರೆ ಯಾಕಂದರೆ ಎನಿಥಿಂಗ್ ವಿಚ್ ಈಸ್ ಪ್ರೆಷಸ್ ಎನಿಥಿಂಗ್ ವಿಚ್ ಈಸ್ ಪ್ರೆಶೆಸ್ ಈಸ್ ವೆರಿ ಲಿಟಲ್ ಹೀಗಾಗಿ ಅಪ್ಪು ನಮಗೇನು ಬಿಟ್ಟು ಹೋಗಿದ್ದಾನೆ ಅದನ್ನು ನೆನಪಿನ ಮುಖಾಂತರ ಅದನ್ನು ಹೆಚ್ಚಿಸ್ಕೋಬೇಕಾಗಿದೆ ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ಶಿವ ಶಿವರಾಜ್ ಕುಮಾರ್ ಅವ್ರಿಗೆ ಅವ್ರಿಗೆ ನಾನು ಹೃದಯ ತುಂಬಿದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಪ್ಪು ನೆನಪನ್ನು ಇಷ್ಟು ವಿರ್ಜೃಂಭಣೆಯಾಗಿ ತಾವು ಮಾಡಿರುವಂಥದ್ದು ಎಷ್ಟು ದೊಡ್ಡ ಹೃದಯ ಸೀಮಂತಿಗೆ ಇಡೀ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗಂಧದ ಗುಡಿ ನಾವೆಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಕನ್ನಡ ನಾಡು ಮತ್ತು ಗಂಧದ ಗುಡಿ ಇವನ್ನು ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಗಂಧದ ಗುಡಿಯ ವಿಚಾರವನ್ನು ಇಟ್ಕೊಂಡು ಕಾಡು ನಿಸರ್ಗವನ್ನು ಪ್ರಾಣಿಗಳನ್ನು ಇಟ್ಕೊಂಡು ಇವತ್ತು ಅಪ್ಪು ಮಾಡಿರುವಂಥ ಈ ಸಿನಿಮಾ ಇವತ್ತಿಗೆ ಅತ್ಯಂತ ಪ್ರಸ್ತುತವಾಗಿದೆ ಈ ಒಂದು ನಿಸರ್ಗವನ್ನು ಉಳಿಸುವಂಥದ್ದು ಭಾಳ ಅವಶ್ಯಕತೆ ಇದೆ ನಮ್ಮ ಮುಂದಿನ ಜನಾಂಗಕ್ಕೆ ಇದನ್ನು ಯಾವ ರೀತಿ ನಮ್ಮ ಹಿರಿಯರು ಬಿಟ್ಟು ಹೋಗಿದ್ದಾರೆ ಅದನ್ನು ಬಿಟ್ಟು ಹೋಗುವಂಥದ್ದು ಅವಶ್ಯಕತೆ ಇದೆ ಇಲ್ಲದಿದ್ದರೆ ಮುಂದಿನ ಜನಾಂಗದ ಭವಿಷ್ಯದಲ್ಲಿ ನಾವು ಕಳ್ತನ ಮಾಡ್ದಂಗೆ ಆಗ್ತದೆ ಆದ್ದರಿಂದ ಅಪ್ಪು ಮಾಡಿರುವಂಥ ಈ ಸಿನಿಮಾ ಇವತ್ತು ಕೇವಲ ಸಿನಿಮಾ ಆಗುವುದಿಲ್ಲ ಇದು ಬರುವಂಥ ದಿನಗಳ ಬರುವಂಥ ಪೀಳಿಗೆಗೆ ದಂತಕತೆ ಆಗ್ತದೆ ಅಪ್ಪುನ ಒಂದು ದಂತಕತೆ ಈ ಸಿನಿಮಾನೂ ಕೂಡ ದಂತಕತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀವಿ ಧನ್ಯವಾದಗಳು ಸರ್ ಹಾಗೇ ಪುನೀತಾ ಪರ್ವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಅಶ್ವತ್ಥ್ ನಾರಾಯಣ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲ ಅಭಿಮಾನಿ ಬಂಧುಗಳಿಗೆ ನವೆಂಬರ್ ಒಂದು ರಾಜ್ಯೋತ್ಸವ ದಿನದಂದು ಕರ್ನಾಟಕದ ಅತ್ಯಂತ ಶ್ರೇಷ್ಠವಾಗಿರುವಂಥ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ಸರ್ಕಾರ ವಿಧಾನಸಭೆಯ ಮುಂಭಾಗದ ಮಹಾದ್ವಾರದ ಮೆಟ್ರಲ್ಗಳ ಮೇಲೆ ಅತ್ಯಂತ ಗೌರವಪೂರ್ವಕವಾಗಿ ಇದ್ದೇವೆ ನಾನು ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಇದ್ದೇನೆ ಈ ಮುಖಾಂತರ ಸಮಸ್ತ ಕನ್ನಡ ನಾಡಿನ ಜನತೆಗೆ ಆಹ್ವಾನ ಕೊಡ್ತಾ ಇದ್ದೇನೆ ತಾವೆಲ್ಲ ಬರಬೇಕು ಕರ್ನಾಟಕ ರತ್ನವನ್ನು ನೋಡಬೇಕು ಅವತ್ತು ಕರ್ನಾಟಕ ರತ್ನಕ್ಕೆ ನಾವು ಪ್ರಶಸ್ತಿಯನ್ನು ಇದ್ದೇವೆ ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತಂದು ಅತ್ಯಂತ ಕಳ್ಕಳಿ ವಿನಂತಿಯನ್ನು ನಾನು ಮಾಡ್ತೀನಿ ಒಂದೇ ಒಂದು ಕೊನೆಯ ಮಾತು ನಾನು ರಾಜ್ಯ ಉದ್ದಗಲಕ್ಕೂ ಓಡಾಡ್ತಾ ಇದ್ದೇನೆ ದಕ್ಷಿಣದ ಕೊಳ್ಳೇಗಾಲದಿಂದ ಹಿಡಿದು ಬೀದರ್ನ ಔರಾದವರೆಗೂ ಹೋಗಿದ್ದೆ ಆ ದೂರದ ಔರಾದ್ನಲ್ಲಿ ಮೊನ್ನೆ ಹೋದಾಗ ಯುವಕರ ದೊಡ್ಡ ತಂಡ ಅಪ್ಪು ಫೋಟೋ ಹಿಡ್ಕೊಂಡು ಬಂದು ಮುಖ್ಯಮಂತ್ರಿಗಳೇ ಈ ಫೋಟೋನ ಹಿಡ್ಕೊಂಡು ನಿಮ್ಮ ಜೊತೆಗೆ ನಾವು ಫೋಟೋ ತೆಗೆಸ್ಬೇಕು ಅಂತ ಹೇಳಿ ಆ ದೂರದ ಔರಾದ್ ಅವ್ರ ಅಪ್ಪನ್ನ ನೋಡಿದಾರೆಲ್ಲೋ ಗೊತ್ತಿಲ್ಲ ಆದರೆ ಆ ಅಭಿಮಾನ ಆ ಒಂದು ಪ್ರೀತಿ ಆ ಒಂದು ವಾತ್ಸಲ್ಯ ನಾನಂತೂ ವಿಸ್ಮಯನಾಗಿದ್ದೆ ನಮ್ಮ ರಾಜುಗೌಡ್ರ ಸುರ್ಪುರಿಗೆ ಹೋಗಿದ್ದೆ ಅಲ್ಲಿನೂ ಕೂಡ ಪ್ರತಿ ಒಂದು ಸರ್ಕಲ್ನಲ್ಲಿ ಅಪ್ಪನ ಫೋಟೋ ಇದೆ ಇಡೀ ಕನ್ನಡ ನಾಡಿನಾದ್ಯಂತ ಇದೆ ಕನ್ನಡ ಮನದಲ್ಲಿ ಇದೆ ಇದು ಯಾರಿಗೂ ಉಂಟು ಯಾರಿಗಿಲ್ಲ ಕೇವಲ ನಮ್ಮ ಎಲ್ಲರ ನೆಚ್ಚಿನ ನಮ್ಮ ಅಣ್ಣವರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅವರ ಸೂಪರ್ ಸ್ಟಾರ್ ಪವರ್ ಸ್ಟಾರ್ ಪುತ್ರರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾತ್ರ ಸಲ್ತದೆ ಅಂತ ಈ ಸಂದರ್ಭದಾಗ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ